ಬೆಳಗಾವಿ ಜಿಲ್ಲೆ ಸೇರಿದಂತೆ ದೇಶಾದ್ಯಂತ ಆರ್ಎಂಡಿ ಪಾನ್ ಮಸಾಲದ ನಕಲಿ ಪಾನ್ ಮಸಾಲೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಚಿಕ್ಕೋಡಿ ಸದಲಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ ಮೇ 15ರಂದು ಆರ್ಎಂಡಿ ಪಾನ್ ಮಸಾಲಾ ಉತ್ಪಾದಿಸುವ ಧಾರಿವಾಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಮ್ಯಾನೇಜರ್ ಶೀತಲ್ ಬಾಳೇಶ್ ಪಾಟೀಲ್ ಎಕ್ಸಂಬಾ ಪಟ್ಟಣದಲ್ಲಿ ಬಸವೇಶ್ವರ ಸರ್ಕಲ್ ಸಮೀಪ ಇರುವ ರಾಜಲಕ್ಷ್ಮಿ ಕಿರಾಣಿ ಅಂಗಡಿಯವನಿಗೆ ನಕಲಿ ಆರ್ಎಂಡಿ ಪಾನ್ ಮಸಾಲಾ ಮಾರಾಟ ಮಾಡುತ್ತಿದ್ದ ಆರೋಪಿ ಚಿಕ್ಕೋಡಿಯ ಮುಲ್ಲಾ ಗಲಿಯ ಮುಜಮಿಲ್ ನೌಶಾದ್ ಮುಲ್ಲಾ ಎಂಬಾತನನ್ನ 14 ಬಾಕ್ಸ್ ನಕಲಿ ಆರ್ಎಂಡಿ ಬಾಕ್ಸ್ಗಳನ್ನ ಹಾಗೂ ತಮ್ಮ ಅಸಲಿ ಆರ್ಎಂಡಿ ಪಾನ್ ಮಸಾಲಾ ಪೌಚ್ಗಳನ್ನ ತಂದು ಸದಲಗ ಪೊಲೀಸ್ ಠಾಣೆಗೆ ಹಾಜರುಪಡಿಸಿದ್ದರು. ಪ್ರತ್ಯೇಕ ತಂಡವನ್ನ ರಚನೆ ಮಾಡಿದ ಪೊಲೀಸ್ ಇಲಾಖೆ ತನಿಖೆ ವೇಳೆ ಆರೋಪಿಗಳು ಕೇವಲ ಆರ್ಎಂಡಿ ಮಾತ್ರ ಅಲ್ಲದೆ ವಿವಿಧ ಪಾನ್ ಮಸಾಲಾ ಸೇರಿ ದೇಶಾದ್ಯಂತ ಚಲಾವಣೆಯಲ್ಲಿರುವ ನಾನಾ ಕಂಪನಿಯ ಉತ್ಪನ್ನಗಳನ್ನ ಕೊಟ್ಟಿಯಾಗಿ ತಯಾರಿಸಿದ್ದು ಕಂಡು ಬಂದಿದೆ. ಸರ್ಕಾರಕ್ಕೆ ಆರೋಪಿಗಳಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವಂಚನೆ ಆಗಿದ್ದು ಕಂಡು ಬಂದಿದೆ. ಕರ್ನಾಟಕದ ಇಬ್ಬರು, ತೆಲಂಗಾಣದ ಓರ್ವ ಹಾಗೂ ದೆಹಲಿ ರಾಜ್ಯದ 3 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಹಾಗೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಚ್ಚಾ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 5 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಮುಂದಿನ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಪಾನ್ ಮಸಾಲಾ ಕಂಪನಿಯ ಸಿಬ್ಬಂದಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಧಾರಿವಾಲ್ ಇಂಡಸ್ಟ್ರಿ ಕಂಪನಿಯಿಂದ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ದು ಪ್ರಾಡಕ್ಟ್ ಎಲ್ಲರಿಗೂ ಗೊತ್ತಿದೆ, ಆರ್ಎಂಡಿ ಪಾನ್ ಮಸಾಲಾ. ಸೊ ಭಾಳ ದಿವಸದಿಂದ ನಮಗೆ ಕಂಪ್ಲೇಂಟ್ ಬರ್ತಾ ಇತ್ತು ಈ ಏರಿಯಾಗೆ, ನಾರ್ತ್ ಕರ್ನಾಟಕ ಏರಿಯಾದಾಗೆ, ಇಡೀ ಬೆಂಗಳೂರಲ್ಲೇ, ಇಲ್ಲಿ ಕರ್ನಾಟಕದಾಗೂ ಡುಪ್ಲಿಕೇಟ್ ಆರ್ಎಂಡಿ ಪಾನ್ ಮಸಾಲಾ ಮಾರ್ಕೆಟಲ್ಲೇ ಬರ್ತಾ ಇದೆಯಂತ. ಸೊ ಸುಮಾರು ದಿವಸದಿಂದ ನಾವು ನೋಡ್ತಾ ಇದ್ದೀವಿ, ಬಟ್ ನಮಗೂ ಎಲ್ಲಿ ಆ ಥರ ಲಿಂಕ್ ಸಿಕ್ಕಿಲ್ಲ. ಸೊ ಫಸ್ಟ್ ಇಲ್ಲಿ ಲಾಸ್ಟ್ ಮೇ ತಿಂಗಳಲ್ಲಿ ಎಕ್ಸಂಬಾ ಊರಲ್ಲಿ ಒಬ್ಬ ಸೇಲ್ಸ್ಮನ್ ಮಾರ್ತಾಯಿದ್ದಂತ ನಮಗೆ ಸುದ್ದಿ ಬಂತು. ಅದು ಬಂದಮೇಲೆ ನಾವು ಸದಲ್ಗ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಒಂದು 6 to 7 ಮೆಂಬರ್ಸಿಗೆ ಅರೆಸ್ಟ್ ಆಗಿದೆ. ಮುಂದಿನ ಕಾರ್ಯಾಚರಣೆ ಚಿಕ್ಕೋಡಿ ಪೊಲೀಸವರು, ನಮ್ಮದು ಆರ್ಎಂಡಿ ಬ್ರ್ಯಾಂಡು 30 ವರ್ಷದಿಂದ ಮಾರ್ಕೆಟಲ್ಲಿದೆ. ಸೊ ಹಾಗಾಗಿ ನಮ್ಮದು ವಿ ಆರ್ ಪೇಯಿಂಗ್ ಹೆವಿ ಟ್ಯಾಕ್ಸ್ ಟು ಗವರ್ಮೆಂಟ್. ಸೊ ನಮ್ಮದು ಇದು ಪ್ರೀಮಿಯಮ್ ಬ್ರ್ಯಾಂಡ್, ಇದ್ಮೇಲೆ ಭಾಳಷ್ಟು ಜನ ಡುಪ್ಲಿಕೇಟ್ ಮಾಡ್ತಾರೆ. ಸೊ ಆ ಡುಪ್ಲಿಕೇಟ್ ಮಾಡಿದ ಮೇಲೆ ಗೌರ್ಮೆಂಟದ್ದು ಲಾಸ್ ಆಗುತ್ತೆ, ಪ್ಲಸ್ ಇದು ನಮ್ಮದು ಇಮೇಜ್ ಖರಾಬಾಗತ್ತೆ. ಆಮೇಲೆ ಆ ಡುಪ್ಲಿಕೇಟ್ ತಿಂದಮೇಲೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಸೊ ಇದನ್ನ ನಾವು ಭಾಳಷ್ಟು ದಿವಸ ನೋಡ್ತಾ ಇದ್ವಿ. ಸೊ ತುಂಬ ಥ್ಯಾಂಕ್ಸ್ ಆ್ಯಂಡ್ ವಿ ಆರ್ ವೆರಿ ಹಂಬಲ್ ಟು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್. ಅವ್ರು ಒಂದು ಸ್ಮಾಲ್ ಇನ್ಸಿಡೆಂಟಿಂದ ಹಿಡಿದು ಪೂರ್ತಿ 4-5 ಸ್ಟೇಟಲ್ಲೇ ಇದು ಯಾರ್ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೋ ಅದ್ರಿಗೆ ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ. ಸೊ ಸ್ಟಿಲ್ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಸಪೋಸ್ ಒಂದು ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಇದೆ, ರೂರಲ್ ಮಾರ್ಕೆಟ್ಸ್ ಇದೆ, ಅಥವಾ ಕೆಲವು ಹೈವೇ ಸ್ಟೇಷನ್ನು, ಇದು ಏನು ಮಾಡ್ತಾಯಿದ್ರು, ಜಾಸ್ತಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇರುತ್ತಲ್ಲ, ನೈಟಲ್ಲೇ ಮಾರ್ತಾರೋ ಅಲ್ಲಿ ಇದು ಮಾಡ್ತಾಯಿದ್ರು. ಸೊ ನಮಗೂ ನಮ್ಮ ತಿನ್ನಾರು ಕಸ್ಟಮರು ನಮ್ಮ ಕಂಪ್ನಿಗೆ ಫೋನ್ ಮಾಡಿ ಹೇಳ್ತಾಯಿದ್ರು ನಿಮ್ಮ ಕ್ವಾಲಿಟಿ ಸರಿ ಬರ್ತಾ ಇಲ್ಲ, ಅದು ಪೌಚ್ ಮೇಲೆ ಕಲರ್ಸ್ ಡಿಫ್ರೆನ್ಸ್ ಇದೆ, ಕೆಲವೊಂದು ಹೋಲ್ಸೇಲ್ ಅವರು ಕಡಿಮೆ ರೇಟಲ್ಲೇ ಮಾರ್ತಾಯಿದ್ರು ನಮ್ಮ ಕಂಪ್ನಿಗಿಂತ. ಇವು ನಮಗಿಂತ ಕಂಪ್ನಿ ರೇಟ್ ಕಡಿಮೆ ಮಾಡೋಕ್ಕಾಗಲ್ಲ. ಅಲ್ಗ ಪೊಲೀಸ್ ಸ್ಟೇಷನ್ ಮೇ ಹಮ್ನೆ ಕಂಪ್ಲೇಂಟ್ ಕಿಯಾ ಥಾ ಉಧರ್ ಆರ್ಎಂಡಿ ಪಾನ್ ಮಸಾಲಾ ಡುಪ್ಲಿಕೇಟ್ ಬೇಚನೆ ವಾಲಾ ಏಕ ಆದ್ಮಿ ಕೋ ಹಮ್ನೆ ಪಕಡ್ ಕೆ ಪೊಲೀಸ್ ಸ್ಟೇಷನ್ ಮೇ ದೇನೆ ಕೆ ಬಾದ್ ಯಹಾಂ ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೆ ಉಸ್ಕೋ ಇನ್ಕ್ವೈರಿ ಕರ್ ಕೆ ಜೊ ಡುಪ್ಲಿಕೇಟ್ ಬನಾನೆ ವಾಲಿ ಬಹುತ್ ಬಡಿ ಗ್ಯಾಂಗ್ ಥೀ ಉಸ್ ಗ್ಯಾಂಗ್ ಕೋ ಚಿಕ್ಕೋಡಿ ಪೊಲೀಸ್ ನೆ ಔರ್ ಬೆಳಗಾವ್ ಡಿಸ್ಟ್ರಿಕ್ಟ್ ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೆ ಬಹುತ್ ಬಡಿಯಾ ಕಾಮ್ ಕಿಯಾ ಹೈ ಯೇ ಕಾಮ್ ಮೇ ಕಮ್ ಸೆ ಕಮ್ 7 ಲೋಗೋ ಕೋ ಅರೆಸ್ಟ್ ಕರ್ ಕೆ ಕಮ್ ಸೆ ಕಮ್ ಕರೋಡೋ ರೂಪಾಯ ಕಾ ಮಶೀನ್ ಔರ್ ಇತ್ನಾ ಹೀ ಕಹನಾ ಥಾ ಕೆ ಗವರ್ಮೆಂಟ್ ಕಾ ಜೋ ಟ್ಯಾಕ್ಸ್ ಕಾ ಭೀ ನುಕ್ಸಾನ್ ಯೇ ಲೋಗ್ ಕರ್ ರಹೆ ಔರ್ ಲೋಗೋ ಕೆ ಹೆಲ್ತ್ ಕೆ ಸಾಥ್ ಉನ್ಕಾ ಖಿಲ್ವಾಡ್ ಕರ್ತೆ ಹೈ ಇಸ್ಕಿ ವಜಹ ಸೆ ಹಮ್ನೆ ಹಮಾರೆ ಕಂಪನಿ ನೆ ಇನ್ ಲೋಗೋ ಕೆ ಪಾಸ್ ಕಂಪ್ಲೇಂಟ್ ಕರ್ ಕೆ ಜೋ ಆಜ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನೆ ಏಕ್ ಬಡಿ ಗ್ಯಾಂಗ್ ಕೋ ಪಕಡಾ ಹೈ ಉಸ್ಕೆ ಲಿಯೆ ಹಮ್ ಯೇ ಡಿಪಾರ್ಟ್ಮೆಂಟ್ ಕಾ ಬಹುತ್ ಆಭಾರಿ ಹೈ ಔರ್
ऐसा ना होने के